ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು 3 ಅಥವಾ 4 ದಿನದಿಂದ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು BPM ಪೋಸ್ಟ್ ಅಲ್ಲಿ ಇರುವಂತಹ ಒಂದು ಎಂಪ್ಲಾಯೀಸ್, ABPM ಮತ್ತು ಡಾಕ್ ಸೇವಕ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ 4 ದಿನದಿಂದ ಜಾಬ್ ಅನ್ನ ಮಾಡಕ್ಕೆ ಹೋಗಿಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿಲ್ಲ. ಅಂದ್ರೆ ಇದರ ಒಂದು ಅರ್ಥ ಏನಂದ್ರೆ, 4 ದಿನದಿಂದ ಯಾವುದೇ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ನಡೀತಾ ಇಲ್ಲ, ಅಂದ್ರೆ ಪೋಸ್ಟ್ ಆಫೀಸ್ಗಳು ಬಂದ್ ಆಗಿದ್ದವು. ಕಾರಣ ಏನಂದ್ರೆ, ಆಲ್ರೆಡಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ ಸ್ಟ್ರೈಕ್ ನಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಿದ್ರು, ಸ್ಟ್ರೈಕ್ ನಲ್ಲಿ ಕೂತಿದ್ರು. ಕಾರಣ ಏನು, ಕೆಲವೊಂದು ಡಿಮ್ಯಾಂಡ್ಸ್ ಅನ್ನ ಇಟ್ಕೊಂಡು ಅವರು ಒಂದು ಸ್ಟ್ರೈಕ್ ಅನ್ನ ಮಾಡ್ತಿದ್ರು. ಇದರ ಬಗ್ಗೆ ನಾನು ನಿನ್ನೆ ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದೀನಿ. ಓಕೆನಾ, ಈ ಒಂದು ಸ್ಟ್ರೈಕ್ ನಲ್ಲಿ ಕೂತಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಶಾಕಿಂಗ್ ಆಗಿರುವಂತಹ ಒಂದು ನ್ಯೂಸ್ ಅನ್ನ ಒಂದು ಹೆಡ್ ಆಫೀಸ್ ಕಡೆಯಿಂದ ಹೊರಡಿಸಿದ್ದಾರೆ. ಯಾರೆಲ್ಲ ಈ ಒಂದು ಸ್ಟ್ರೈಕ್ ನಲ್ಲಿ ಕೂತಿರುವಂತಹ ಒಂದು ಎಂಪ್ಲಾಯೀಸ್ ಒಂದು ಟರ್ಮಿನೇಟ್ ಲೆಟರ್ ಅನ್ನ ಜಾರಿಯನ್ನ ಮಾಡಿದ್ದಾರೆ. ಮೊದಲು ಈ ಒಂದು ಟರ್ಮಿನೇಟ್ ಲೆಟರ್ ಯಾಕೆ ಜಾರಿಯನ್ನ ಮಾಡಿದ್ದಾರೆ, ಯಾರಿಗೆ ಜಾರಿಯನ್ನ ಮಾಡಿದ್ದಾರೆ ಅಂದ್ರೆ, ಸುಮಾರು 3 ವರ್ಷಕ್ಕಿಂತ ಕಡಿಮೆ ಒಂದು ಕಾಲಾವಧಿಯಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ಗೆ ಜಾರಿಯನ್ನ ಮಾಡಿದ್ದಾರೆ. ಏನಂತ ಈ ಒಂದು ಟರ್ಮಿನೇಟ್ ಲೆಟರ್ ಅನ್ನ ಜಾರಿಯನ್ನ ಮಾಡಿದ್ದಾರೆ ಅಂದ್ರೆ, ಮೊದಲು ತಾವು ಈ ಒಂದು ಸ್ಟ್ರೈಕ್ ನಿಂದ ತಾವು ದೂರ ಹೋಗಿ, ಅಂದ್ರೆ ತಾವು ಈ ಒಂದು ಸ್ಟ್ರೈಕ್ ಅನ್ನ ಸ್ಟಾಪ್ ಮಾಡಿ ತಾವು ಹೋಗಿ ಅಂತ ಒಂದು ಟರ್ಮಿನೇಟ್ ಲೆಟರ್ ಅನ್ನ ಜಾರಿಯನ್ನ ಮಾಡಿದ್ದಾರೆ. ಈ ಒಂದು ಟರ್ಮಿನೇಟ್ ಲೆಟರ್ ಯಾವಾಗ ಜಾರಿಯನ್ನ ಮಾಡಿದ್ದಾರೆ, ಈ ತಿಂಗಳು 15 ಡಿಸೆಂಬರ್ ವರೆಗೂ ಒಂದು ಜಾರಿಯನ್ನ ಮಾಡಿದ್ದು, SS ಮಹಾದೇವಯ್ಯರು ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ನ ಮಹಾಸಚಿವರಾಗಿರುವಂತಹ ಇವರು ಡಿಸೆಂಬರ್ 16 ಪಾಪ ಈ ಒಂದು 3 ವರ್ಷಕ್ಕಿಂತ ಕಡಿಮೆಯ ಒಂದು ಕಾಲಾವಕಾಶದಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ಗೆ ಯಾವುದೇ ಕಾರಣಕ್ಕೂ ಇವರಿಗೆ ತೊಂದರೆ ಆಗಬಾರ್ದು, ಅಂದ್ರೆ ಒಂದು ಉದ್ಯೋಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತ ಇವ್ರು ಏನ್ ಮಾಡ್ತಾರೆ ಅಂದ್ರೆ, 16 ಡಿಸೆಂಬರ್ಗೆ ಈ ಒಂದು ಸ್ಟ್ರೈಕ್ ಅನ್ನ ಕಂಪ್ಲೀಟ್ ಆಗಿ ಒಂದು ನಿಲ್ಲಿಸೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಸ್ಟ್ರೈಕ್ ಏನಿದೆ ಕಂಪ್ಲೀಟ್ ಆಗಿ ಇವಾಗ ಸದ್ಯಕ್ಕೆ ಸ್ಟಾಪ್ ಅನ್ನ ಮಾಡಿದ್ದಾರೆ. ಇವಾಗ ಏನ್ ಡೌಟ್ ಬರ್ತಿದೆ ಅಂದ್ರೆ, ಈ ಒಂದು ಟರ್ಮಿನಲ್ ಲೆಟರ್ ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅವರಿಗೆ ಒಂದು ಜಾಬ್ ನಿಂದನೇ ತೆಗಿತಾರಾ, ಉದ್ಯೋಗದಿಂದನೇ ಇವರಿಗೆ ಒಂದು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ತೆಗಿತಾರಾ ಅಂತ ಒಂದು ಭಯ ಆಗ್ತಿದೆ. ಖಂಡಿತವಾಗಿ ತಮಗೂ ಕೂಡ ಟರ್ಮಿನೇಟ್ ಲೆಟರ್ ಅನ್ನ ಕೊಟ್ಟಿದ್ರೆ ತಾವು ಟೆನ್ಷನ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ, ತಾವು ಇಲ್ಲಿ ಡೌಟ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಕಾರಣ ಏನಂದ್ರೆ, ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ನ ಮಹಾಸಚಿವರು ಆಲ್ರೆಡಿ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡಿಸ್ಕಷನ್ಸ್ ಅನ್ನ ಮಾಡಿ ಈ ಒಂದು ಸ್ಟ್ರೈಕ್ ಅನ್ನ ನಿಲ್ಲಿಸಿರ್ತಾರೆ. ಓಕೆನಾ, ತಾವು ಜಾಬ್ ಅನ್ನ ಕಳ್ಕೊಂತೀವಿ ಅಂತ ಒಂದು ಭಯ ಇದ್ರೆ ತಾವು ಜಾಬ್ ಅನ್ನ ಕಳ್ಕೊಳ್ಳುವಂತಹ ಒಂದು ಭಯ ಅನ್ನ ಪಡ್ಕೋಬೇಡಿ. ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಆಗಲ್ಲ. ಸುಮಾರು 7 ರಿಂದ 8 ಒಂದು ಡಿಮ್ಯಾಂಡ್ಸ್ ಅನ್ನ ಇಟ್ಕೊಂಡು ಇವರು ಸ್ಟ್ರೈಕ್ ನಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರಿ. ಫೈನಲ್ ಆಗಿ ಒಂದು ಅಪ್ಡೇಟ್ ಬಂದಿದೆ, ಅದೇನೆಂದ್ರೆ, ನಿಮ್ಮ ಒಂದು 4 ರಿಂದ 5 ಅವರ್ನ ಒಂದು ಜಾಬ್ ಏನಿತ್ತು, ಇದು ಒಂದು ಮಿನಿಮಮ್ ಆಗಿ 7 ಅವರ್ ಅಂದ್ರೆ 7 ಅವರ್ಸ್ನ ಒಂದು ಜಾಬ್ ಆಗಿ ಒಂದು ಬದಲಾವಣೆ ಮಾಡಬೇಕು ಅಂತ ಒಂದು ಅಪ್ಡೇಟ್ ಅನ್ನ ಬಂದಿದೆ. ಇನ್ನು ಬಹಳಷ್ಟು ಒಂದು ಮಿಕ್ಕಿರುವಂತಹ ಒಂದು ಡಿಮ್ಯಾಂಡ್ಸ್ ಏನಿದೆ, ಇವತ್ತು ಸಾಯಂಕಾಲ ಒಂದು ಮೀಟಿಂಗ್ ಅನ್ನ ಅರೇಂಜ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಮೀಟಿಂಗ್ ನಲ್ಲಿ ಏನು ಅಪ್ಡೇಟ್ ಬರುತ್ತೆ ಖಂಡಿತವಾಗಿ ತಮಗೆ ಒಂದು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಕೇವಲ 4 ಗಂಟೆಯ ಒಂದು ಕೆಲಸದಿಂದ 7 ಗಂಟೆಯ ಒಂದು ಕೆಲಸ ಅನ್ನ ಮಾಡಿದ್ರೆ ಏನು ಬೆನಿಫಿಟ್ ಅಂದ್ರೆ, 100% ಸ್ಯಾಲ್ರಿ ನಿಮ್ಮ ಒಂದು ಸಂಬಳದಲ್ಲಿ ಇನ್ಕ್ರೀಸ್ ಅನ್ನ ಮಾಡ್ತಾರೆ. ಅದೇ ರೀತಿಯಾಗಿ TRCA ಆಗಿರ್ಬೋದು, ನಿಮ್ಮ ಒಂದು DNS Allowance ಭತ್ತೆ ಏನಿದೆ, ಈ ಒಂದು ಭತ್ತೆ ಕೂಡ ತಮಗೆ ಸಿಗುತ್ತೆ. ಆಲ್ಮೋಸ್ಟ್ 50% ಒಂದು ಎಂಪ್ಲಾಯೀಸ್ ಯಾರೆಲ್ಲ ಒಂದು 3 ವರ್ಷಕ್ಕಿಂತ ಕಡಿಮೆಯ ಒಂದು ಟೈಮ್ ನಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡು ಕೆಲಸ ಅನ್ನ ಮಾಡ್ತಿದ್ರಿ, ಅವರೇ ಈ ಒಂದು ಸ್ಟ್ರೈಕ್ ನಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರು. ಸೊ ಆ ಒಂದು ರೀಸನ್ ಇಂದ ಈ ಒಂದು ಟರ್ಮಿನೇಟ್ ಲೆಟರ್ ಅನ್ನ ರಿಲೀಸ್ ಮಾಡಿದ ತಕ್ಷಣ ಈ ಒಂದು 50% ಎಂಪ್ಲಾಯೀಸ್ ತಾವು ಈ ಒಂದು ಸ್ಟ್ರೈಕ್ ಅನ್ನ ಬಿಟ್ಟು ಹೋದ್ರು. ನಂತರ ಮಿಕ್ಕಿರುವಂತಹ ಒಂದು 50% ಎಂಪ್ಲಾಯೀಸ್, ಒಂದು 3 ವರ್ಷಕ್ಕಿಂತ ಜಾಸ್ತಿ ಯಾರೆಲ್ಲ ಕೆಲಸ ಅನ್ನ ಮಾಡ್ಕೊಂಡಿದ್ದಾರೆ, ಇವರ ಒಂದು ಕೈಯಲ್ಲಿ ಮಾಡಕ್ಕೆ ಆಗಿಲ್ಲ ಅಂತ ಒಂದು ಡಿಸಿಷನ್ಸ್ ಅನ್ನ ತಗೊಂಡು ಈ ಒಂದು ಸ್ಟ್ರೈಕ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಈ ಒಂದು ಸ್ಟ್ರೈಕ್ ಮಾಡುವುದರಿಂದ ಏನೆಲ್ಲ ಒಂದು ಪ್ರಯೋಜನ ಆಯಿತು ಅಂದ್ರೆ, ಒಂದು, ಇವರ ಒಂದು ಡಿಮ್ಯಾಂಡ್ಸ್ ಏನಿದೆ ಆ ಒಂದು ಡಿಮ್ಯಾಂಡ್ಸ್ ಅನ್ನ ಒಂದು ಗವರ್ನಮೆಂಟ್ಗೆ ತಲುಪುವುದಕ್ಕೆ ಟ್ರೈ ಅನ್ನ ಮಾಡಿದ್ರು, ಒಂದು ಹೆಡ್ ಆಫೀಸ್ಗೆ ಒಂದು ತಲುಪುವುದಕ್ಕೆ ಒಂದು ಪ್ರಯತ್ನ ಮಾಡಿದ್ರಿ. ಓಕೆನಾ, ಮುಂದೇನು ಬಹಳಷ್ಟು ಒಂದು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ. ಹೊಸದಾಗಿ ಯಾರೆಲ್ಲ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ತಾರೆ ಅವ್ರಿಗಂತೂ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿಯನ್ನು ತಾವು ಇಲ್ಲಿಂದ ಡೆವಲಪ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ಇನ್ಫಾರ್ಮೇಶನ್ ನಾನು ಈ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ. ಆದಷ್ಟು ಬೇಗ ಈ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇ ಒಂದು ಸಿಂಪಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ನಲ್ಲಿ ಸಿಗ್ತೀನಿ.